ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸೌತ್ ಆಫ್ರಿಕಾ ತಂಡ ಹೀನವಾಗಿ ಗೆಲ್ಲುವ ಪಂದ್ಯವನ್ನು ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ 2ರಲ್ಲಿ ಸೋತಿದೆ. ಆಸ್ಟ್ರೇಲಿಯಾ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಭಾರತದ ವಿರುದ್ಧ. ಆದರೆ ಸೋತ ನಂತರ ಕ್ಲಸನ್ ಅವರು ಭಾರತದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಂದ್ಯ ಮುಗಿದ ನಂತರ ಕ್ಲಸನ್ ಅವರು ಏನೆಲ್ಲ ಹೇಳಿದ್ರು ಫುಲ್ ಮಾಹಿತಿ ತಿಳಿಯೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ. ವಿಡಿಯೋಕ್ಕಾಗಿನೇ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಬಲ್ಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ನಮ್ಮ ಟಾಪ್ ಆರ್ಡರ್ ಬೇಗನೆ ವಿಕೆಟ್ ಅನ್ನ ಕಳೆದುಕೊಂಡ್ರು, ಯಾರು ಕೂಡ ಸ್ಕ್ರೀಚ್ ಕಚ್ಚಿ ನಿಲ್ಲಕ್ಕೆ ಆಗಲಿಲ್ಲ. ಇನ್ ಕೇಸ್ ಟಾಪ್ ಆರ್ಡರ್ ಕ್ಲಿಕ್ ಆಗಿದ್ರೆ ನಾವು 350 ಸ್ಕೋರ್ ಅನ್ನ ಟಾರ್ಗೆಟ್ ಸೆಟ್ ಮಾಡ್ತಾ ಇದ್ವಿ. ಮುಂಚೆ ಪ್ಲಾನ್ ಕೂಡ ಅದೇ ಇತ್ತು, ದೊಡ್ಡ ಟಾರ್ಗೆಟ್ ಸೆಟ್ ಮಾಡೋಣ ಅಂತ. ಬಟ್ ಬೇಗನೆ ವಿಕೆಟ್ ಉರುಳಿರೋದ್ರಿಂದ ಮಿಲ್ಲರ್ ಅವರು ಚೆನ್ನಾಗಿ ಸೆಂಚುರಿ ಕಲಿ ಹಾಕಿದ್ರು. ನಾನು ಕೂಡ ಹಾಫ್ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸ್ಪಿನ್ ಅಟ್ಯಾಕ್ ಆಗಿರೋದ್ರಿಂದ ಬೇಗನೆ ವಿಕೆಟ್ ತೆರಳ್ತಾ ಇತ್ತು. ಬಟ್ ಒಂದು ಟೋಟಲ್ ಆಗಿ ನಮ್ಮ ತಂಡ 200+ ರನ್ ಅನ್ನ ಕಲೆ ಹಾಕಿತ್ತು. ಬಟ್ ಈ ಒಂದು ಮೊತ್ತವನ್ನು ಚೇಂಜ್ ಮಾಡಿಕೊಂಡಂತ ಆಸ್ಟ್ರೇಲಿಯಾ ತಂಡ ಆರಂಭದಲ್ಲಿ ಒಳ್ಳೆ ಸ್ಟಾರ್ಟ್ ಅನ್ನ ನೀಡಿದ್ರು. ಹೆಡ್ ಮತ್ತೆ ವಾರ್ನರ್ ಅವರು ಒಂದು ಒಳ್ಳೆ ಮೊತ್ತವನ್ನು ಕಲೆ ಹಾಕಿದ್ರು. ಲಾಸ್ಟ್ ಮೊಮೆಂಟ್ ಅಲ್ಲಿ ಸ್ಮಿತ್ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಅವರು ಬೇಡದೇ ಇರೋ ಬಾಲ್ ಅನ್ನ ಆಡಿ ವಿಕೆಟ್ ಅನ್ನ ನೀಡಿದ್ರು ಟಾಪ್ ಎಜ್ ಆಗಿ. ನಂತರ ಮೊಮೆಂಟಮ್ ಶಿಫ್ಟ್ ಆಗ್ತಾ ಇತ್ತು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳ್ತಾ ಇತ್ತು. ಇನ್ನೇನು ಸೌತ್ ಆಫ್ರಿಕಾ ತಂಡವನ್ನು ಆಲ್ ಔಟ್ ಮಾಡಿ ನಾವು ಗೆದ್ದು ಪಾಲ್ಗೆ ಎಂಟ್ರಿ ಕೊಡಬಹುದು ಅಂತ ಒಂಚೂರು ಆಸೆ ಇತ್ತು. ಆದ್ರೆ ಸ್ಟಾಕ್ ಮತ್ತೆ ಕಮಿನ್ಸ್ ಅವರ ಒಂದು ವಿಕೆಟ್ ಅನ್ನ ತೆಗಿಯಕ್ ಆಗ್ಲಿಲ್ಲ. ಪಾರ್ಟ್ನರ್ಶಿಪ್ ಬೆಳಿತಾನೆ ಹೋಯ್ತು. ಸ್ಪಿನ್ನರ್ಸ್ ಅನ್ನ ಅಟ್ಯಾಕ್ ಮಾಡಿದ್ವಿ, ಪೇಸರ್ಸ್ ಗಳು ಕೂಡ ಬಂದ್ರು. ಬಟ್ ಯಾವುದೇ ಕಾರಣಕ್ಕೂ ಅವರು ವಿಕೆಟ್ ನೀಡಲಿಲ್ಲ. ಇನ್ ಕೇಸ್ ವಿಕೆಟ್ ನೀಡಿದ್ರೆ ಖಂಡಿತವಾಗ್ಲು ನಾವು ಗೆದ್ದು ಫೈನಲ್ ಗೆ ಎಂಟ್ರಿ ಕೊಡ್ತಾ ಇದ್ವಿ. ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದ್ವಿ. ಇಲ್ಲಿ ಈಗಲೇ ಅಂದ್ರೆ ಈ ಒಂದು ವರ್ಲ್ಡ್ ಕಪ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಟಾಪ್ ಟೇಬಲ್ ನಲ್ಲಿ ಸೆಕೆಂಡ್ ಇದ್ವಿ. ಬಟ್ ಬ್ಯಾಡ್ ಲಕ್ ಪಂದ್ಯವನ್ನ ಸೋಲ್ಬೇಕಾಯ್ತು. ಬಟ್ ನನ್ನ ಪ್ರಕಾರ ಭಾರತ ತಂಡ ಕೂಡ ಆಸ್ಟ್ರೇಲಿಯಾ ವಿರುದ್ಧ ಸೋಲೋ ಸಾಧ್ಯತೆ ಇದೆ. ಕಾರಣ, ತುಂಬಾ ಚೆನ್ನಾಗಿ ಭಾರತ ತಂಡ ಆಡ್ತಾ ಇದೆ. ಈ ಬಾರಿ ಯಾವುದೇ ಒಂದು ಪಂದ್ಯವನ್ನು ಕೂಡ ಸೋತಿಲ್ಲ. ಬಟ್ ಆ ಒಂದು ಪ್ರೆಷರ್ ನಲ್ಲಿ ಆಸ್ಟ್ರೇಲಿಯಾ ಒಳ್ಳೆ ಫಾರ್ಮ್ ಅನ್ನ ಕಂಡ್ಕೊಂಡಿದೆ ಸೆಕೆಂಡ್ ಹಾಫ್ ಈ ಒಂದು ವರ್ಲ್ಡ್ ಕಪ್ ನಲ್ಲಿ. ಹೀಗಾಗಿ ಆಸ್ಟ್ರೇಲಿಯಾ ಎಲ್ಲೂ ಒಂಚೂರು ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಮತ್ತೆ ಭಾರತ ಸ್ಟ್ರಾಂಗ್ ಇದೆ, ಆದ್ರೆ ಈ ಒಂದು ಪ್ರೆಷರ್ ನಲ್ಲಿ ಎಲ್ಲ ಪಂದ್ಯವನ್ನ ಸೋತಿಲ್ಲ. ಹೀಗಾಗಿ ಗೆಲ್ಲಲೇಬೇಕು ಅಂತ ಇಂಟೆಂಟ್ ಇಂದ ಅವರು ಸೋಲುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಕ್ರಿಕೆಟ್ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.